ಖುಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತ ಹೇಳಿ. 23-24 ನನಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 430,000 ಹೆಚ್ಚು ಕೋಟಿ ರೂಪಾಯಿಗಳು ತೆರಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ಹಿಂದುಳಿದ ಜಾತಿಯವರಿಗೆ ಸಿದ್ದರಾಮಯ್ಯ ಏನು ಮಾಡಲಿಲ್ಲ, ದಲಿತರಿಗೆ ಏನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮಾಡಲಿಲ್ಲ, ಬಡವರಿಗೇನು ಮಾಡಲಿಲ್ಲ. 5 ಗ್ಯಾರಂಟಿಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ಬಿಜೆಪಿ ಪಕ್ಷದವ್ರಿಗೂ ಸೇರಿ ನಿಮಗೂ ಸೇರಿ, ಬಡವರು ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಮತ್ತೆ ಬಿಜೆಪಿ ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ. ಕೃಷಿ ಭಾಗ್ಯ, ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತ ಹೇಳಿ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆ ಬೆಳೀತಕ್ಕಂತ ಕೃಷಿಕರು ಇದ್ದಾರೆ, ಆ ಜಾಗದಲ್ಲಿ ನೀರು ಕೊಟ್ಟು ಅಂಡರ್ ಗ್ರೌಂಡ್ ವಾಟರ್ ಅನ್ನು ಹೆಚ್ಚು ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ. ಆ ಕೃಷಿ ಹೊಂಡ ತೋಡಿಸ್ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ರು ಆ ಕಾರ್ಯಕ್ರಮ, ಕೃಷಿ ಭಾಗ್ಯ ಕಾರ್ಯಕ್ರಮ. ಯಾಕಂದ್ರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಕಾರ್ಯಕ್ರಮ, ನಾವು ನಿಲ್ಲಿಸ್ಬಿಡೋಣ. ರೈತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈ ಇದ್ರ ಬಗ್ಗೆ ಬಹಳ ನಾವು ಸಂಘರ್ಷ ಮಾಡಬೇಡಿ ಬಿಜೆಪಿ ಅವ್ರ ವಿರುದ್ಧ. ನಮ್ಮ ಎಲ್ಲ ಕುಮಾರಸ್ವಾಮಿ ಅವರು ಇಲ್ಲ ಪಾಪ, ಅವರು ಅಡ್ವೈಸ್ ಮಾಡಿದ್ದಾರೆ ನಮಗೆ, ನಾವು ಯಾರ ಜೊತೆಗೂ ಸಂಘರ್ಷ ಮಾಡಕ್ ಹೋಗಲ್ಲ. ಆದರೆ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ನಾವಲ್ಲ, ಈ ದೇಶದ ಜನ ಅಲ್ಲ, ಈ ರಾಜ್ಯದ ಜನ ಅಲ್ಲ. ಡು ಯು ನೋ ಹೌ ಮಚ್ ವಿ ಆರ್ ಪೇಯಿಂಗ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಸ್? ಈ ವರ್ಷ 23-24 430,000 ಹೆಚ್ಚು ಕೋಟಿ, 430,000 ಹೆಚ್ಚು ಕೋಟಿ. 23-24 ನಮಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 ಎಸ್ಟಿಮೇಟೆಡ್, ಅದು ಬರಬಹುದು ಬರದೇ ಇರಬಹುದು. 37,252 ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನಲ್ಲಿ ಬರ್ತಕ್ಕಂತ ಹಣ 13,505 13,505 ಬೋತ್ ಪುಟ್ ಟುಗೆದರ್ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 50,257 crores. 430,000 ಕೊಟ್ಬಿಟ್ಟು ನಾವು ತೆರಿಗೆನ ಸರ್, ಇದ ತಾವು ಸರ್ ಇದೇನ್ ಪಿಕ್ಚರ್ ಇದೆ ಅಲ್ಲ, ಕಂಪ್ಲೀಟ್ ಪಿಕ್ಚರ್ ಕೊಡಿ. ರಾಜ್ಯದ ಜನತೆ ನೋಡ್ತಿರ್ತಾರೆ ಹೆಂಗ್ ದಾರಿ ತಪ್ಪಿಸ್ಬೇಕು. ಈಗ ನಾ ಹೇಳ್ತೇನೆ, ಅಸಂಪ್ಷನ್ ಮಾಡಿದ್ದು ಫಿಗರ್ ಏನೇನೋ ಫಿಗರ್ ಏನೇನೋ ಹೇಳ್ತಾರೆ. ಮನೆ ಅಧ್ಯಕ್ಷರೇ, ಅವರು ಕರೆಕ್ಟ್ ಫಿಗರ್ ಹೇಳಕ್ಕೆ ನಂದೇ ತಕ್ಕದಿಲ್ಲ. ನಾನು ತಪ್ಪು ಹೇಳಿದ್ರೆ ಸರಿಪಡಿಸಲಿಬೇಕಾದ್ರೆ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಫ್ ಇಟ್ ಈಸ್ ಟ್ರೂ. ನಾನೇನೋ ತಪ್ಪು ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಹೇಳಿ. 430,000 ಹೆಚ್ಚು ಕೋಟಿ ರೂಪಾಯಿಗಳು ತೆರಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ವಿ ಆರ್ ಇನ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ಫೆಡರಲಿಸಂ, 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಪ್ರತಿ 5 ವರ್ಷಕ್ಕೊಮ್ಮೆ 56ನೇ ಇಸ್ವಿಯಿಂದ 50ನೇ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. 1952ನೇ ಇಸ್ವಿಯಿಂದ 50ನೇ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. ಈ ಹಣಕಾಸಿನ ಆಯೋಗಗಳು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆನಲ್ಲಿ ಕರ್ನಾಟಕಕ್ಕೆ ಎಷ್ಟು ಹೋಗ್ಬೇಕು, ಸೆಂಟ್ರಿಗೆ ಎಷ್ಟು ಹೋಗ್ಬೇಕು ಅಂತ ವರದಿ ಕೊಡ್ತಾರೆ. ಆಮೇಲೆ SDRF ನಲ್ಲಿ ಎಷ್ಟು ದುಡ್ಡು ಬರಬೇಕು, ನಮ್ಗೆ ಎಷ್ಟು ಬರಬೇಕು, NDRF ನಲ್ಲಿ ಎಷ್ಟು ದುಡ್ಡು ಇಡಬೇಕು, ಇವೆಲ್ಲನೂ ಕೂಡ ಶಿಫಾರಸುಗಳು ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕೇಂದ್ರದ ಹಣಕಾಸಿನ ಆಯೋಗ ರಚನೆ ಆಗುತ್ತೆ ಮಾನ್ಯ ಅಧ್ಯಕ್ಷ. ಈಗ 16ನೇ ಹಣಕಾಸಿನ ಆಯೋಗ ರಚನೆ ಆಗಿದೆ, 15ನೇ ಹಣಕಾಸಿನ ಆಯೋಗ ವರದಿ ಕೊಟ್ಟಿದೆ. ನಮಗೆ ಬಂದಿರತಕ್ಕಂಥ ಹಣ ಬಜೆಟ್ನಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, 50,257 ಕೋಟಿ ಈ ವರ್ಷ ಎಕ್ಸ್ಪೆಕ್ಟೆಡ್ ರಿಸೀಟ್ಸ್ ಅದು ನಮಗೆ. ನಾವು ಕೊಡೋದು ಎಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ? 430,000 ಕೋಟಿ. 430,000 ಕೋಟಿ ಅದು ಎಲ್ಲಿಂದ ಬರ್ತದೆ? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಎಕ್ಸೈಸ್ ಇದು ಕಸ್ಟಮ್ ಡ್ಯೂಟಿ, GST, ಸೆಸ್ ಸರ್ಚಾರ್ಜ್, ಪೆಟ್ರೋಲ್ ಡೀಸೆಲ್ ಮೇಲೆ ಆಗ್ತಕ್ಕಂಥ ಹಣ, ಇವೆಲ್ಲ ಸೇರಿ ಎಲ್ಲ ಕರ್ನಾಟಕದಿಂದ ಕೊಡೋದಲ್ಲ. ನಾವು ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಅದೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನ್ ಹೇಳಿದ್ರು ಸರ್? ಒಂದ್ ನಿಮಿಷ ಸರ್. ಏನ್ ಹೇಳಿದ್ರು ಅವರೆಲ್ಲ? ನನ್ ಕೇಳಬೇಕು, ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.